ಸಾಧ್ಯತೆಗಾಗಿ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿಗೆ ಚಾಕು ಇರಿತದ ಕೇಸ್ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯವನ್ನ ಹೋಮ್ ಮಿನಿಸ್ಟರ್ ಒಪ್ಪಿಕೊಂಡಿದ್ದಾರೆ. ಪಾರ್ಲಿಮೆಂಟ್ ಮಾದರಿಯಲ್ಲೇ ಇನ್ನು ಮುಂದೆ ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಲೋಕಾಯುಕ್ತ ಕಚೇರಿ ಸೇರಿದಂತೆ ಪ್ರಮುಖ ಕಚೇರಿಗಳಿಗೆ ಭದ್ರತೆ ವ್ಯವಸ್ಥೆಯನ್ನು ಇನ್ನಷ್ಟು ಟೈಟ್ ಮಾಡಲಾಗುತ್ತೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಾಂವಿಧಾನಿಕ ಸಂಸ್ಥೆ ಲೋಕಾಯುಕ್ತ ಕಚೇರಿಯಲ್ಲಿ ಹಾಡು ಹಗ್ಲೆ ವ್ಯಕ್ತಿಯೊಬ್ಬ ಲೋಕಾಯುಕ್ತ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ಚಾಕುವಿನಿಂದ ಇರಿತಾನೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನುವಂಥ ಚರ್ಚೆ ನಿನ್ನೆಯಿಂದಲೂ ಕೂಡ ಆಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಸಾಹೇಬರು. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ಏನು ಚಾಕು ಇರಿತ ಆಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯವನ್ನ ಸ್ವತಃ ಹೋಮ್ ಮಿನಿಸ್ಟರ್ ಒಪ್ಪಿಕೊಂಡಿದ್ದಾರೆ. ಪಾರ್ಲಿಮೆಂಟ್ ಮಾದರಿಯಲ್ಲೇ ಇನ್ನು ಮುಂದೆ ಲೋಕಾಯುಕ್ತ ಸಂಸ್ಥೆಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಆ ಕಚೇರಿಗೂ ಕೂಡ ನಾವು ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲದೆ ಉಳಿದ ಕಚೇರಿಗಳು ಯಾವೆಲ್ಲ ಪ್ರಮುಖ ಕಚೇರಿಗಳಿದೆ, ಎಲ್ಲೆಲ್ಲ ಭದ್ರತಾ ವೈಫಲ್ಯ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ, ಅಲ್ಲೆಲ್ಲವೂ ಕೂಡ ಇನ್ನು ಮುಂದೆ ಸೆಕ್ಯೂರಿಟಿಯನ್ನು ಇನ್ನಷ್ಟು ಭದ್ರಗೊಳಿಸ್ತೀವಿ ಅನ್ನುವಂಥ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಕಚೇರಿ ಇರೋದು ಈ ಕಡೆ ನಮ್ಮ ವಿಕಾಸಸೌಧ ವಿಧಾನಸೌಧ ಆವರಣದ ಹಿಂಭಾಗದಲ್ಲಿರೋದು. ಅಲ್ಲಿ ರೆಗ್ಯುಲರಾಗಿ ಮೂರು ಜನ ಪೊಲೀಸು ಮತ್ತು ಲೋಕಾಯುಕ್ತ ಉಪಲೋಕಾಯುಕ್ತ ಅವರಿಗೆಲ್ಲ ಗನ್ಮ್ಯಾನ್ಸ್ ಇರ್ತಾರೆ. ಆ ಎಂಟ್ರೆನ್ಸಲ್ಲಿ ಇದಿರುತ್ತಲ್ಲ ಮೆಟಲ್ ಇದು, ಅದೇನೋ ಕೆಟ್ಟೋಗಿತ್ತು ಅಂತ ಇಲ್ಲಾಂತೇಳಿದರೆ ಅವ್ನು ಶಾಕು ತೊಗೊಂಡಾಗ ಆ ಮೆಟಲ್ ಡಿಟೆಕ್ಟರ್ ಇದ್ದಿದ್ರೆ ಆಗಿರ್ತಿತ್ತು ಅಂತ ಹೇಳಿದ್ದಾರೆ. ನನ್ನೆ ಡಿ ಜಿ ಅವರಿಗೆ ಮುಖ್ಯಮಂತ್ರಿಗಳು ನಾನು ಇದ್ದಂಥ ಸಂದರ್ಭದಲ್ಲಿ ಅದು ಏನು ಲೋಪದೋಷ ಆಗಿದೆ ಸ್ವಲ್ಪ ನೋಡಿ ಅಂತ ಹೇಳಿದ್ದಾರೆ. ಲೋಪದೋಷ ಯಾರಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೂ ಕೂಡ ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ. ದೆಹಲಿ ಮಾದರಿಯಲ್ಲಿ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಫೋಟೋ ವಿತ್ ಫೋಟೋ ಎಲ್ಲ ಮಾಡಿ ಮಾಡಬೇಕು. ಅದೇನಾಗುತ್ತೆ ವಿಧಾನಸೌಧ ವಿಕಾಸಸೌಧಕ್ಕೆ ಹೋದವರು ಹೋದಾಗೆ ಬಂದವರು ಬಂದಾಗೇನೆ, ಅದಕ್ಕೆ ಹೆಚ್ಚಿನ ಭದ್ರತೆ ಇದು ಮಾಡಬೇಕು ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಅದನ್ನು ಇದನ್ನು ಲೋಕಾಯುಕ್ತ ಕಾವು ಇದು ಬರುತ್ತಲ್ಲ ಆವರಣ ಮತ್ತು ನಮ್ಮ ಹಿಂದೆ ಇದೆಲ್ಲ ಬರುತ್ತಲ್ಲ ಸೆಕ್ರೆಟರಿಯೇಟ್ ಅದನ್ನೆಲ್ಲ ಸೇರಿಸಿ ಮಾಡಬೇಕಾಗತ್ತೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಲೋಕಾಯುಕ್ತ ಸಂಸ್ಥೆ ಅಥವಾ ಲೋಕಾಯುಕ್ತರು ಅಂದರೆ ಪ್ರತಿದಿನದ ಕೆಲಸ ಅವ್ರದ್ದು, ಎಷ್ಟೆಷ್ಟೋ ಎಂತೆಂಥ ಪ್ರಕರಣಗಳನ್ನ ಭೇದಿಸಿರ್ತಾರೆ, ಹಂಗಿರುವಾಗ ಅವ್ರಿಗೆ ಒಂದು ಒಳ್ಳೆ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಹಾಗಾದ್ರೆ ಇಷ್ಟು ದಿನ ಇವ್ರ ಗಮನಕ್ಕೆ ಬರ್ಲಿಲ್ವಾ ಹೆಂಗೆ? ಹಾ ಅಂಕಿತ, ಏನು ಬೆಂಗಳೂರಿನಲ್ಲಿ ಲೋಕಾಯುಕ್ತರ ಮೇಲೆ ನಡೆದಂತ ಒಂದು ಹಲ್ಲೆ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಗೆ ಅನಿಸಿದಂತ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಖುದ್ದಾಗಿ ಸರ್ಕಾರವೇ ಒಪ್ಪಿಕೊಂಡಂತಾಗಿದೆ ಏನಂತ ಹೇಳಿದ್ರೆ ಈ ಒಂದು ಭದ್ರತಾ ವ್ಯವಸ್ಥೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಗೃಹ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಸೊ ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದಂತ ರಾಮಲಿಂಗಾರೆಡ್ಡಿ ಅವರು ಲೋಕಾಯುಕ್ತರ ಕಚೇರಿಯನ್ನು ಎಂಟ್ರೆನ್ಸ್ ಗೆ ಬರುವಂತಹ ಸಾರ್ವಜನಿಕರ ಯಾರೇ ಇರ್ಬೋದು ಆ ಸಂದರ್ಭದಲ್ಲಿ ಒಂದು ಮೆಟ್ರಿಕ್ ಡಿಟೆಕ್ಟರ್ ಏನು ಅಳವಡಿಸಿದ್ವಿ ಅದು ಕೆಟ್ಟು ಹೋಗಿತ್ತು. ಸೊ ಹಾಗಾಗಿ ಏನಂತಾರೆ ಅಲ್ಲಿ ಬಂದಂತ ವ್ಯಕ್ತಿ ಯಾವ್ದು ವ್ಯಕ್ತನ್ ತಂದಿದ್ದಾನೆ ಏನು ಅಂತ ಹೇಳಿ ಗೊತ್ತಾಗಿಲ್ಲ. ಅದೇ ಕಾರಣಕ್ಕಾಗಿ ಆತ ಚಾಕು ಇಟ್ಕೊಂಡು ಬಂದು ಒಳಗಡೆ ಲೋಕಾಯುಕ್ತರಿಗೆ ಈ ತರ ಒಂದು ಏನು ಇರಿತ ಚಾಕು ಇರಿತ ಮಾಡಿದ ಘಟನೆಗೆ ಅದು ಗೊತ್ತಾಗ್ಲಿಲ್ಲ. ಹಾಗಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಸ್ವಲ್ಪ ಆ ಬಗ್ಗೆ ಏನು ಮೆಟ್ರಿಕ್ ಡಿಟೆಕ್ಟರ್ ಕೆಟ್ಟೋಗಿತ್ತು ಅದು ವೈಫಲ್ಯದ ಅಂತೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಅವರ ಸಿಬ್ಬಂದಿ ಇದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅಂದ್ರೆ ಇಂತಹ ಒಂದು ಲೋಕಾಯುಕ್ತ ಸಂಸ್ಥೆ ಅಂತ ಇಂತಹ ಒಂದು ಕಚೇರಿಗೆ ಒಂದು ಒಬ್ಬ ವ್ಯಕ್ತಿ ಚಾಕು ತಗೊಂಡು ಬರ್ತಾನಂತ ಅದರ ಬಗ್ಗೆ ಯಾವುದೇ ರೀತಿಯಿಂದ ಇಲ್ಲಿ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಏನು ಅನ್ನೋ ಪ್ರಶ್ನೆ ಉತ್ತರ ನೀಡಿದಂತ ಗೃಹ ಸಚಿವರು ಇಲ್ಲ ಇನ್ ಮುಂದೆ ನಾವು ಈ ತರದ ಒಂದು ಅಂದ್ರೆ ಕೇವಲ ಲೋಕಾಯುಕ್ತ ಕಚೇರಿ ಮಾತ್ರ ಅಲ್ಲ ಹೈಕೋರ್ಟ್ ಲೋಕಾಯುಕ್ತ ವಿಧಾನಸಭೆ ಪ್ರತಿಯೊಂದು ಕಡೆ ಹೇಳಿದ್ರೆ ಈ ಪಾರ್ಲಿಮೆಂಟ್ ಮಾದರಿಯಲ್ಲಿ ನಾವು ಒಂದು ಭದ್ರತೆಯನ್ನ ನೀಡ್ತೇವೆ. ಈಗ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತಾರೆ ಅಂದ್ರೆ ಎಂಟ್ರಿ ಇರ್ಬೋದು ಎಕ್ಸಿಟ್ ಇರ್ಬೋದು ಬರು ಹೋಗುವವರ ಸಂಖ್ಯೆ. ಸೊ ಆ ತರದ ಒಂದು ಭದ್ರತಾ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಬೆಂಗಳೂರಿನಲ್ಲಿ ಒಂದು ಗೃಹ ಇಲಾಖೆ ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ಅಲ್ಲಿ ಯಾವ ಯಾವ ರೂಪುರೇಷೆಗಳನ್ನ
ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಸೊ ಇಂತಹ ಒಂದು ಘಟನೆಗೆ ಆಗ್ಬಾರ್ದು ಅಂತ ನಮಗೂ ಕೂಡ ತುಂಬಾ ಖೇದಾಗಿದೆ. ಆದ್ರೆ ಈ ಬಗ್ಗೆ ಬಿಜೆಪಿ ಕೇಳತಕ್ಕಂತ ರಾಜೀನಾಮೆ ಸರಿಯಲ್ಲ ಅವರು, ಯಾಕಂದ್ರೆ ಲೋಪದೋಷ ಯಾವ್ದಾಗಿದೆ ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಪ್ರತಿಯೊಬ್ಬರು ಹೇಳಿದ್ರು ಅಂಕಿತ. ಓಕೆ, ಧನ್ಯವಾದ ಗೋಪಾಲ್ ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗಾಗಿ. ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಹಲ್ಲೆ ಸಂಬಂಧ ಯಾವುದೇ ತೊಂದರೆ ಇಲ್ಲ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ, ಅವರ ಕುಟುಂಬಸ್ಥರ ಜೊತೆ ನಾನು ಮಾತನಾಡಿದ್ದೀನಿ ಅಂತ ಮೇಯರ್ ಸಂಪತ್ ರಾಜ್ ಹೇಳಿದ್ದಾರೆ. ಒಂದು ವಾರ ವಿಶ್ವನಾಥ್ ಶೆಟ್ಟಿ ಅವರನ್ನ ಅಬ್ಸರ್ವೇಷನ್ನಲ್ಲಿ ಇಡಬೇಕಾಗುತ್ತೆ, ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು ವಾರ ಅಬ್ಸರ್ವೇಷನ್ನಲ್ಲಿ ಇಡಬೇಕಂತ ಹೇಳಿದ್ದಾರೆ. ಬಟ್ ಯಾವುದೋ ಒಂದು ದೊಡ್ಡ ತೊಂದರೆ ಇಲ್ಲ ಅಂತ ಹೇಳಿ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ನಾವು ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೇಗನೆ ಅವರು ರಿಕವರ್ ಆಗಲಿ ಅಂತ ಬಯಸ್ಕೊಂಡು ಇವತ್ತು ಅವ್ರನ್ನ ಭೇಟಿ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಡಾಕ್ಟರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡಿದೆ, ಅವ್ರ ಮಗ ಡಾಕ್ಟರ್ಸು ಇಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ, ಇಸ್ ಔಟ್ ಆಫ್ ಡೇಂಜರ್ ಆ್ಯಂಡ್ ಸ್ಟೇಬಲ್ ಅಂತ ಹೇಳಿದ್ದಾರೆ. ಈ ಮೈಟ್ ರಿಕವರ್ ಇನ್ ವೀಕ್ಸ್ ಟೈಮ್ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಈಸ್ ಫೈನ್. ಡಾಕ್ಟರ್ಸ್ ಫಸ್ಟ್ ಡೇ ಅಲ್ವಾ, ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಔಟ್ ಆಫ್ ಡೇಂಜರ್ ಅಲ್ಲಿದ್ದಾರೆ, ಇನ್ನೊಂದು ವಾರ ಅಬ್ಸರ್ವೇಷನ್.